ಗೈಸ್ 2020 ಕ್ವಶನ್ ಪೇಪರ್ ಅಲ್ಲಿ ಸ್ಟ್ಯಾಂಡರ್ಡ್ ಕಾಸ್ಟಿಂಗ್ ಅಲ್ಲಿ ಒಂದು 6 ಮಾರ್ಕ್ಸ್ ಕ್ವಶನ್ ಇದೆ. ವೆರಿ ಸಿಂಪಲ್ ಮೆಟೀರಿಯಲ್ ಕಾಸ್ಟ್ ವೇರಿಯನ್ಸ್ ಬಗ್ಗೆ. ದ ಸ್ಟ್ಯಾಂಡರ್ಡ್ ಮೆಟೀರಿಯಲ್ ರಿಕ್ವೈರ್ಡ್ ಫಾರ್ ಪ್ರೊಡಕ್ಷನ್ ಆಫ್ 100 ಯೂನಿಟ್ಸ್ ಈಸ್ 120 ಕೆಜಿಸ್. ನೋಡಿ, ಕ್ವಶನ್ ಓದಬೇಕಾದ್ರೆ ನಮಗೆ ಕ್ಲಿಯರ್ ಆಗಿ ಗೊತ್ತಿರಬೇಕು ಏನಂತೆ. ಸ್ಟ್ಯಾಂಡರ್ಡ್ ಮೆಟೀರಿಯಲ್ಸ್, ಓಕೆನಾ, ಸ್ಟ್ಯಾಂಡರ್ಡ್ ಮೆಟೀರಿಯಲ್ಸ್ ಎಷ್ಟು ಬೇಕಂತ ಗೊತ್ತಾ ನಮಗೆ? 100 ಯೂನಿಟ್ ಪ್ರೊಡ್ಯೂಸ್ ಮಾಡಬೇಕಾದ್ರೆ ಎಷ್ಟು ಕೆಜಿ ಬೇಕಂತೆ? 120 ಕೆಜಿ ಮೆಟೀರಿಯಲ್ ಬೇಕಂತೆ, ಓಕೆನಾ. ಹಾಗೆ ಸ್ಟ್ಯಾಂಡರ್ಡ್ ಪ್ರೈಸ್ ಕೊಟ್ಟಿದ್ದಾನೆ ಎಷ್ಟಂತೆ? 50 ಪೈಸೆ ಪರ್ ಯೂನಿಟ್ ಅಂತ ಹೇಳ್ತಾರೆ. ಹಾಗೆ ಈ ವರ್ಷ ಆಕ್ಚುಯಲ್ ಆಗಿ, ಓಕೆನಾ, ಆಕ್ಚುಯಲ್ ಪ್ರೊಡಕ್ಷನ್ ಎಷ್ಟು? 240,000 ಯೂನಿಟ್ಸ್ ಅಷ್ಟು ಮಾಡಿದೀವಂತೆ, ಓಕೆನಾ. ಈ 240,000 ಯೂನಿಟ್ಸ್ ನ ಮ್ಯಾನುಫ್ಯಾಕ್ಚರ್ ಮಾಡಬೇಕಾದ್ರೆ ನಮಗೆ ಆಕ್ಚುಯಲ್ ಆಗಿ ಕ್ವಾಂಟಿಟಿ, ಆಕ್ಚುಯಲ್ ಕ್ವಾಂಟಿಟಿ ಎಷ್ಟು ಬೇಕಂತೆ? 300,000 ಕೆಜಿ ಬೇಕಂತೆ. ಹಾಗೆ ಆಕ್ಚುಯಲ್ ಪ್ರೈಸ್ ಎಷ್ಟು ಕೊಟ್ಟಿದ್ದಾನಪ್ಪ ಅಂದ್ರೆ, ಕೊಟ್ಟಿಲ್ಲ. ಆಕ್ಚುಯಲ್ ಪ್ರೈಸ್ ಕಂಡುಹಿಡಬೇಕು ಅಂದ್ರೆ 300,000 ಕೆಜಿಗೆ ನಾವು 165,000 ರೂಪಾಯಿ ಅಷ್ಟು ದುಡ್ಡು ಕೊಟ್ಟಿದ್ದೀವಿ. ನೋಡಿ, ನೀವು 300,000 ಕೆಜಿ ಪ್ರೊಡ್ಯೂಸ್ ಪರ್ಚೇಸ್ ಮಾಡಿದ್ದ, ಒಟ್ಟು ದುಡ್ಡು ಎಷ್ಟು ಕೊಟ್ಟಿದ್ದೀರಾ? 165,000 ರೂಪಾಯಿ ಕೊಟ್ಟಿದ್ರ. ಹಾಗಾದ್ರೆ ಒಂದ್ ಯೂನಿಟ್ ಎಷ್ಟು ಬಿತ್ತು? 0.55, ಕರೆಕ್ಟಾ? ಅಲ್ಲಿಗೆ ಒಂದ್ ಯೂನಿಟ್ ಗೆ 55 ಪೈಸೆ ಬಿತ್ತು, ಕರೆಕ್ಟಾ? ಈಗ ನಮಗೆ ಏನೇನ್ ಗೊತ್ತಿದೆ ಅಂತ ಹೇಳಿದ್ರೆ ನೋಡಿ, ಫಸ್ಟ್ ನೀವು ಅವನ್ ಕೇಳಿರೋದು ಮೆಟೀರಿಯಲ್ ಕಾಸ್ಟ್ ವೇರಿಯನ್ಸ್, ಕರೆಕ್ಟಾ? ಸಿ, ಮೆಟೀರಿಯಲ್ ಕಾಸ್ಟ್ ವೇರಿಯನ್ಸ್ ಗೆ ಫಾರ್ಮುಲಾ ಏನಪ್ಪಾ ಅಂದ್ರೆ, ಸ್ಟ್ಯಾಂಡರ್ಡ್ ಕ್ವಾಂಟಿಟಿ ಇಂಟು ಸ್ಟ್ಯಾಂಡರ್ಡ್ ಪ್ರೈಸ್ ಮೈನಸ್ ಆಕ್ಚುಯಲ್ ಕ್ವಾಂಟಿಟಿ ಇಂಟು ಆಕ್ಚುಯಲ್ ಪ್ರೈಸ್. ಏನೇನ್ ಗೊತ್ತಿದೆ ಅದನ್ನೆಲ್ಲ ಹಾಕೋಣ. ಸ್ಟ್ಯಾಂಡರ್ಡ್ ಕ್ವಾಂಟಿಟಿ ಗೊತ್ತಿದೆ ಅಂದ್ರೆ ಗೊತ್ತಿಲ್ಲ. ಅವನ್ ಏನ್ ಹೇಳಿದಾನೆ, 100 ಯೂನಿಟ್ ಪ್ರೊಡ್ಯೂಸ್ ಮಾಡಕ್ಕೆ 120 ಕೆಜಿ ಬೇಕು. ಆದ್ರೆ ಆಕ್ಚುಯಲ್ ಕ್ವಾಂಟಿಟಿ ಎಷ್ಟು ಅಂತ ಹೇಳ್ತಾ ಇದ್ದಾನೆ? 300,000 ಕೆಜಿ ಬೇಕು ಅಂತ ಹೇಳ್ತಾರೆ. ಹಾಗಾದ್ರೆ ನಮ್ಗೆ ಸ್ಟ್ಯಾಂಡರ್ಡ್ ಕ್ವಾಂಟಿಟಿ ಬೇಕು ಅಂತ ಹೇಳಿದ್ರೆ, ಓಕೆನಾ, ನೋಡಿ, 120 ಕೆಜಿ ಮೆಟೀರಿಯಲ್, ಹೌದಾ, 100 ಯೂನಿಟ್ ಪ್ರೊಡ್ಯೂಸ್ ಮಾಡಕ್ಕಾದ್ರೆ ಆಕ್ಚುಯಲ್ ಆಗಿ ಎಷ್ಟು ಕೆಜಿ ಪ್ರೊಡ್ಯೂಸ್ ಮಾಡಿರೋದು ನಾವು? 240,000 ಯೂನಿಟ್ಸ್ ಪ್ರೊಡ್ಯೂಸ್ ಮಾಡಿದ್ವಿ. ಎಷ್ಟು ಬರುತ್ತೆ ಅಲ್ಲಿಗೆ? 288,000 ಕೆಜಿ ಅಷ್ಟು ಸ್ಟ್ಯಾಂಡರ್ಡ್ ಕ್ವಾಂಟಿಟಿ ಬೇಕಾಗಿತ್ತು, ಹೌದಾ? ಸಿ, ನಮ್ಗೆ ಸ್ಟ್ಯಾಂಡರ್ಡ್ ಕ್ವಾಂಟಿಟಿ ಬೇಕಾಗಿದ್ದು 288,000. ಆದ್ರೆ ಆಕ್ಚುಯಲ್ ಆಗಿ ನಾವು ಎಷ್ಟು ಕೆಜಿ ಯೂಸ್ ಮಾಡ್ಬಿಟ್ಟಿದೀವಿ? 300,000 ಕೆಜಿ ಯೂಸ್ ಮಾಡ್ಬಿಟ್ಟಿದ್ದೀವಿ, ಹೌದಾ? ಸ್ಟ್ಯಾಂಡರ್ಡ್ ಪ್ರೈಸ್ ಬಂದು 50 ಪೈಸೆ ಒಂದು ಕೆಜಿಗೆ, ಆದ್ರೆ ಆಕ್ಚುಯಲ್ ಬಂದು 55 ಪೈಸೆ ಒಂದ್ ಟನ್ಗೆ, ಕರೆಕ್ಟಾ? ಸೊ ಹಾಗಾದ್ರೆ 144,000 ಮೈನಸ್ 165,000, ಕರೆಕ್ಟಾ? ಹಾಗಾದ್ರೆ ನಾವು ಅನ್ಕೊಂಡಿದ್ದಕ್ಕಿಂತಲೂ ಜಾಸ್ತಿ ಆಗಿದೆ ಆಕ್ಚುಯಲ್ ಅಲ್ಲಿ. ಸೊ ಅಲ್ಲಿಗೆ 21,000 ರುಪೀಸ್ ಅಷ್ಟು, ಕರೆಕ್ಟಾ, ಅಡ್ವರ್ಸ್ ಆಗಿದೆ, ಕರೆಕ್ಟಾ? ಅವನು ಎರಡನೇ ಪಾಯಿಂಟ್ ಏನ್ ಕೇಳಿರೋದು ಅಂದ್ರೆ ಮೆಟೀರಿಯಲ್ ಯೂಸೇಜ್ ವೇರಿಯನ್ಸ್ ಅಂತ ಕೇಳಿದ್ದಾನೆ, ಕರೆಕ್ಟಾ? ನಮ್ಗೆ ಮೆಟೀರಿಯಲ್ ಯೂಸೇಜ್ ಮಾಡೋಣ, ಮೆಟೀರಿಯಲ್ ಪ್ರೈಸ್ ವೇರಿಯನ್ಸ್ ಮಾಡೋಣ. ಫಸ್ಟ್ ಮೆಟೀರಿಯಲ್ ಪ್ರೈಸ್ ವೇರಿಯನ್ಸ್ ಮಾಡೋಣ. ಮೆಟೀರಿಯಲ್ ಪ್ರೈಸ್ ವೇರಿಯನ್ಸ್ ಗೆ ಸ್ಟ್ಯಾಂಡರ್ಡ್ ಪ್ರೈಸ್ ಮೈನಸ್ ಆಕ್ಚುಯಲ್ ಪ್ರೈಸ್ ಇಂಟು ಆಕ್ಚುಯಲ್ ಕ್ವಾಂಟಿಟಿ ಅಂತ ಮಾಡೋಣ. ಇದು ಫಾರ್ಮುಲಾ. ಸ್ಟ್ಯಾಂಡರ್ಡ್ ಪ್ರೈಸ್ ಬಂದು 50 ಪೈಸೆ ಅನ್ಕೊಂಡಿದೀವಿ, ಆಗಿರೋದೆಷ್ಟು? 55 ಪೈಸೆ. ಆಕ್ಚುಯಲ್ ಕ್ವಾಂಟಿಟಿ ನಮ್ಗೆ 300,000 ಕೆಜಿ ಬೇಕು, ಕರೆಕ್ಟಾ? ಇಂಟು, ಹಾಗಾದ್ರೆ 0.05 ಅಂತ ಹೇಳಿದ್ರೆ 15,000, ಕರೆಕ್ಟಾ? ಇದು ಅಡ್ವರ್ಸ್ ಆಗಿ ಎಫೆಕ್ಟ್ ಆಗಿದೆ. ಯಾಕೆ ಹೇಳಿ ನೋಡೋಣ, ಅನ್ಕೊಂಡಿದ್ದು 50 ಪೈಸೆ, ಆಗಿರೋದು 55 ಪೈಸೆ. ಈಗ ಮೂರನೇದು ಅವನ್ ಕೇಳಿರೋದು ಮೆಟೀರಿಯಲ್ ಯೂಸೇಜ್ ವೇರಿಯನ್ಸ್. ಇಲ್ಲಿ ಸ್ಟ್ಯಾಂಡರ್ಡ್ ಕ್ವಾಂಟಿಟಿ ಮೈನಸ್ ಆಕ್ಚುಯಲ್ ಕ್ವಾಂಟಿಟಿ ಇಂಟು ಸ್ಟ್ಯಾಂಡರ್ಡ್ ಪ್ರೈಸ್. ಸಿ, ಸ್ಟ್ಯಾಂಡರ್ಡ್ ಕ್ವಾಂಟಿಟಿ ಬೇಕಾಗಿದ್ದು ಎಷ್ಟು? 288,000 ಕೆಜಿ, ಆಗಿರೋದು 300,000 ಕೆಜಿ. ಸ್ಟ್ಯಾಂಡರ್ಡ್ ಪ್ರೈಸ್ ಬಂದು 50 ಪೈಸೆ ಪರ್ ಕೆಜಿ, 6,000 ಅಡ್ವರ್ಸ್ ಆಗಿದೆ, ಕರೆಕ್ಟಾ? ನೋಡಿ, 2,83,000 ಮೈನಸ್ 288,000, 12,000. 12,000 ಇಂಟು 0.5 ಅಂದ್ರೆ 6,000 ಅಡ್ವರ್ಸ್. ನೋಡಿ, 6,000 ಅಡ್ವರ್ಸ್, ಇದು 15,000 ಅಡ್ವರ್ಸ್, 15 ಒಂದು 6 ಎಷ್ಟಾಯ್ತು?
इपत् सवि बता ना सर आगे ओकेना नम कहोद मेटीरियल कास्ट इन मेटीरियल यूसेज ना एक्स्ट्रा